ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇವಾಗ ತಾನೇ ಹಾಸನದ ಅರಸೀಕೆರೆಯಿಂದ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಶೇರ್ ಮಾಡಿಕೊಂಡಿದ್ದಾರೆ. ಪ್ರೊಫೈಲ್ ಮಾತ್ರ ಖಂಡಿತವಾಗಲೂ ಪ್ರತಿ ಒಬ್ಬ ಪರ್ಸನಿಗೆ ಕೂಡ ಇಷ್ಟ ಆಗುತ್ತೆ. ಸೊ ಕೊನೆಯವರೆಗೂ ನೋಡಿ, ಪ್ರೊಫೈಲ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಮತ್ತು ಇವರ ಒಂದು ಸಂಪೂರ್ಣವಾದ ಒಂದು ಮಾಹಿತಿ ಏನಾದರೂ ಬೇಕಾಗಿದ್ದರೆ ಚಾನಲ್ಗೆ ಜಾಯ್ನಿಂಗ್ ಆಗ್ಬೋದು. ಅದರ್ವೈಸ್ ನೀವು ಕಾಮೆಂಟ್ ಸೆಷನ್ನಲ್ಲಿ ನಿಮ್ಮ ಒಂದು ಡೀಟೇಲ್ಸ್ನ ಪ್ರೊವೈಡ್ ಮಾಡಿದರೆ 100% ನಾನೇ ಕರೆ ಕೂಡ ಮಾಡ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಫ್ರೆಂಡ್ಸ್ ನೋಡಿ, ಗಂಡನಿಗೆ ಒಂದು ಡೈವರ್ಸ್ ಕೊಡುವ ನಿರ್ಧಾರದಲ್ಲಿ ಇದ್ದೇನೆ ಅಂತೇಳಿ ತಮ್ಮ ಒಂದು ಮಾಹಿತಿಯಲ್ಲಿ ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಈಕೆ ಹೆಸರು ಸಂಗೀತಾ ಅಂತೇಳಿ, ಪ್ರಸ್ತುತ ವಯಸ್ಸು ನೋಡೋದಾದರೆ 32 ವರ್ಷ ಅಂತ ಹೇಳ್ಕೊಂಡಿದ್ದಾರೆ. ತನ್ನ ಜೀವನದ ಸ್ಥಿತಿ ನೋಡೋದಾದರೆ ಗಂಡ ಮದುವೆ ಆಗಿ 5 ವರ್ಷ ಆದರೂ ತೂತು ಚೆನ್ನಾಗಿ ಕೈದಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಸ್ವಂತ ಊರು ಹೇಳಿದ್ದಲ್ಲ ಅರಸೀಕೆರೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಬೈಕೆ ನೋಡೋದಾದರೆ ಟೈಟ್ ಆಗಿರುವ ತೂತನ್ನು ಚೆನ್ನಾಗಿ ಕೇಯಿಸಿಕೊಳ್ಳುವ ಒಂದು ಆಸೆ ಆಗ್ತಿದೆ ಅಂತೇಳಿ ಈ ಒಂದು ಪ್ರೊಫೈಲಲ್ಲಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಈಕೆಯ ಒಂದು ಹವ್ಯಾಸ ನೋಡೋದಾದರೆ, ಬೆಳಗ್ಗೆ ಎದ್ದು ದಿನಾಲೂ ನಾನು ಯೋಗ ಕೂಡ ಮಾಡ್ತೇನೆ, ಯೋಗ ಮಾಡಿದರೂ ಕೂಡ ನನಗೆ ಅಷ್ಟೊಂದು ಆಲ್ಮೋಸ್ಟ್ ಚಟ ನಿಲ್ಲುತ್ತಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಸೊ ಹಾಗಾಗಿ ಅದನ್ನು ಆಲ್ಮೋಸ್ಟ್ ತೀರುವ ತನಕ ಕೇಯಿಸಿಕೊಳ್ಳೋ ಒಂದು ಆಸೆ ಕೂಡ ಆಗ್ತಿದೆ ಅಂತೇಳಿ ಹೇಳಿಕೊಂಡಿದ್ದಾರೆ. ಹಾಗೆಯೇ ಯಜಮಾನನನ್ನು ಆಲ್ಮೋಸ್ಟ್ ಡೈವರ್ಸ್ ಕೊಡಲು ಕಾರಣಗಳು ಇದೆಲ್ಲ ಕೂಡ ಹೌದು ನೋಡಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್ ನೋಡಿ, ಫಸ್ಟ್ ಒಂದು ಗಂಡನಿಗೆ ಒಂದು ಬರೇ ದುಡ್ಡು ಮಾಡುವ ಆಸೆ ಇದೆ, ನನಗೂ ಅವರು ಒಂದು ಮದುವೆ ಆಗಿದ್ದು ಸುಖಕ್ಕಾಗಿ ಅಲ್ಲ, ಬರೇ ಆಸ್ತಿಗಾಗಿ ಅಂತ ಇವಾಗ ಅನ್ನಿಸ್ತಿದೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಅವರನ್ನು ಬಿಡುವ ಒಂದು ನಿರ್ಧಾರ ಕೂಡ ಮಾಡಿದ್ದೇನೆ. ಬರುವಂಥ ಗಂಡು ಒಂದು ಗೂಟ ಚೆನ್ನಾಗಿ ಬೆಳೆಸಿಕೊಂಡು, ಮತ್ತು ಸಮಯ ಸಿಕ್ಕಾಗ ಎಲ್ಲ ಒಂದು ಸಮಯದಲ್ಲಿ ಕೂಡ ನನ್ನ ಒಂದು ತೂತಿಗೆ ಕೈದು ಸುಖಪಡಿಸಿದರೆ ಸಾಕು, ನಿಮಗೆ ಏನೇ ಒಂದು ಕಷ್ಟ ಅಂತೇಳಿ ಬಂದರೂ ಕೂಡ ನಾನು ಖಂಡಿತವಾಗಲೂ ಸಹಾಯ ಕೂಡ ಮಾಡ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಫ್ರೆಂಡ್ಸ್ ನೋಡಿ, ಯಾರಿಗಾದರೂ 100% ಇವರ ಒಂದು ಕಂಪ್ಲೀಟ್ ಮಾಹಿತಿ ಏನಾದರೂ ಬೇಕಾಗಿದ್ದರೆ, ನೀವು ಚೆನ್ನಾಗಿ ಕೈದಾಡಿ ಇವರಿಗೆ ಒಂದು ಸುಖ ಕೊಡುವಂಥ ಗಂಡು ಆಗಿದ್ದರೆ ಮಾತ್ರ ನಾನು ಕಾಂಟ್ಯಾಕ್ಟ್ ಕೂಡ ಮಾಡ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಇವರ ಹತ್ರ ಒಂದು ಕಿಯಾ ಒಂದು ಕಾರ್ನಿವಲ್ ಅಂತೇಳಿ ಒಂದು ಕಾರ್ ಕೂಡ ಬರಲಿಕ್ಕಿದೆ. ಆ ಒಂದು ಕಾರ್ನಿವಲ್ ಕಾರ್ ಏನಿದೆಯಲ್ಲ, ಅದು ಒಂದು 4th ಜನ್ರೇಷನ್ ಒಂದು ಕಾರ್ ಕೂಡ ಇದೆ. ಅದರ ಒಂದು ಎಕ್ಸ್ಪೆಕ್ಟೇಷನ್ ಡೇಟ್ ಒಂದು ಲಾಂಚಿಂಗ್ ನೋಡ್ಲಿಕ್ಕೆ ಹೋದರೆ April 2024 ಲಾಂಚಿಂಗ್ ಕೂಡ ಆಗಲಿಕ್ಕಿದೆ. ಸೊ ಇದಕ್ಕೆ ಅಡ್ವಾನ್ಸ್ ಅಂತೇಳಿ ಒಂದು 10 ಲ್ಯಾಕ್ ಇವರು ಆಲ್ರೆಡಿ ಬುಕ್ಕಿಂಗ್ ಕೂಡ ಮಾಡಿ ಬಂದಿದ್ದೇನೆ ಅಂತೇಳಿ ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಇದು ನೋಡಿ, ಕ್ವಿಕಿಯ ಹಾಜೆ ಅನ್ವ್ಯಾಲಿಡ್ ಅಂಡ್ ಇಂಟೀರಿಯರ್ ಆಫ್ ದ ಫೇಸ್ ಲೈಟಿಂಗ್ ಒಂದು 4th ಜನ್ರೇಷನ್ ಒಂದು ಕಾರ್ನಿವಲ್ ಒಂದು ಹೋಮ್ ಕಂಟ್ರಿ ಅಂತ ಹೇಳ್ಕೊಂಡಿದ್ದಾರೆ. ಅಂದರೆ ಇದು ರೀಸೆಂಟಾಗಿ ಒಂದು ಲಾಂಚ್ ಆಗಿರೋ ಒಂದು ಕಾರ್ ಕೂಡ ಆಗಿರುತ್ತೆ. ಮತ್ತು ಈ ಒಂದು ಕಾರಲ್ಲಿ ಆಲ್ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಒಂದು ಪ್ರೈಸ್ ನೋಡ್ಲಿಕ್ಕೆ ಹೋದರೆ ಒಂದು 40 ಲ್ಯಾಕ್ ತನಕ ಇದರ ಒಂದು ಎಕ್ಸ್ಶೋರೂಮ್ನ ಒಂದು ಪ್ರೈಸ್ ಆಗಿರುತ್ತೆ. ಸೇಫ್ಟಿ ಪರ್ಪಸ್ ನೋಡ್ಲಿಕ್ಕೆ ಹೋದರೆ ಇನ್ಕ್ಲೂಡಿಂಗ್ ಇದರಲ್ಲಿ 8 ಏರ್ ಬ್ಯಾಗ್ಸ್ ಕೂಡ ಬರುತ್ತೆ ಅಂತೇಳಿ ಮಾಹಿತಿಯಲ್ಲಿ ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಇದೇನು ಕಾರ್ ನೋಡ್ತಿದ್ರಲ್ಲ, ಇದೇ ಒಂದು ಕಾರ್ನ ಇಮೇಜಸ್ ಕೂಡ ಆಗಿರುತ್ತೆ, ತುಂಬಾ ಒಂದು ಚೆನ್ನಾಗಿ ಕೂಡ ಇದೆ. ಫ್ಯೂಲ್ ಟೈಪ್ ಆಲ್ಮೋಸ್ಟ್ ಇದರಲ್ಲಿ ಡೀಸೆಲ್ ಆಗಿರುತ್ತೆ. ಮತ್ತು ಇಂಜಿನ್ ಕ್ಯಾಪಬಿಲಿಟಿ ನೋಡ್ಲಿಕ್ಕೆ ಹೋದರೆ 2199 cc ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಸೀಟ್ ಕ್ಯಾಪಬಿಲಿಟಿ ಟೋಟಲ್ ಆಗಿ 7 ಪರ್ಸನ್ಸ್ ಆರಾಮ್ಸೆ ಕೂತ್ಕೊಂಡು ಹೋಗ್ಬೋದು. ಟ್ರಾನ್ಸ್ಮಿಷನ್ ಎಲ್ಲ ಆಲ್ಮೋಸ್ಟ್ ಮ್ಯಾನುವಲ್ ಆಗಿರುತ್ತೆ ಅಂತೇಳಿ ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಇದರಲ್ಲಿ ಬಾಡಿ ಟೈಪ್ ನೋಡ್ಲಿಕ್ಕೋದ್ರೆ MUV ಒಂದು ಬಾಡಿ ಶೇಪ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಇದೇನು ನೋಡ್ತಿದ್ರಲ್ಲ, ಇದೇ ಒಂದು ಕಾರ್ನ ಒಂದು ಇಮೇಜ್ ಕೂಡ ಆಗಿರುತ್ತೆ. ಮತ್ತು ಒಳಗಡೆ ಇಂಟೀರಿಯರ್ ಒಂದು ಡಿಸೈನ್ ಯಾವುದು ಕೂಡ ಶೇರ್ ಮಾಡಿಕೊಂಡಿಲ್ಲ. ಫ್ರೆಂಡ್ಸ್ ನೋಡಿ, ಇದಿಷ್ಟು ಅವರ ಒಂದು ಪ್ರೊಫೈಲ್ನ ಮಾಹಿತಿ. ಪ್ರೊಫೈಲ್ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಸಂಪೂರ್ಣ ಮಾಹಿತಿ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.